ಏನು ಬೇಡ ಸ್ಟೋರಿ ಸರ್, ಸುಮಾರು ಹೊರ ದೇಶಗಳಿಂದ ಸುಮಾರು ದೂರದಿಂದ ಬಂದಿದ್ದಾರೆ, ಅವ್ರ ಅಭಿಪ್ರಾಯ ಕೊಡಕ್ಕೆ ಕೇಳಿದ್ವಿ. ಇವತ್ತಿನ ದಿನದಲ್ಲಿ 10 ರೂಪಾಯಿ ಕೊಡೋಕ್ಕೂ ಹಿಂದೆ ಮುಂದೆ ನೋಡುವಂಥ ಇದರಲ್ಲಿ ನಿಮ್ದು ಎಷ್ಟೇ ಕಾರ್ಯಗಳಿರಲಿ, ಎಷ್ಟೇ ಕೆಲಸಗಳಿರಲಿ, ಎಲ್ಲ ಬಿಟ್ಟು ಆ ಟೈಮಿಗೆ ಕರೆಕ್ಟಾಗಿ 2 ಗಂಟೆ ಅಂದರೆ 2 ಗಂಟೆ ಟೈಮಿಗೆ ಕರೆಕ್ಟಾಗಿ ಬಂದು ಪ್ರತಿಯೊಬ್ಬರಿಗೂ ಅನ್ನದಾಸೋಹ ಬಡಿಸ್ತಾ ಇದ್ದೀರಾ, ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ, ಯಾಕಂದರೆ ಜನ ಹಸು ಮುಕ್ತು ಮಾಡೋಣ ಅಂತ ನಮ್ಮ ಪ್ರಯತ್ನ ಇದೆ. ನೋಡೋಣ, ಇನ್ನೂ 3-4 ಹಾಸ್ಪಿಟಲ್, ಬೋರಿಂಗ್ ಹಾಸ್ಪಿಟಲ್ ಇದೆ ಮತ್ತು ನಿಮ್ಮ ಕಡೆ ಮಾಡ್ತಾ ಇದ್ದೀವಿ. ಇನ್ನೂ 3-4 ಹಾಸ್ಪಿಟಲಲ್ಲಿ ಮಾಡೋಣ ಅಂತ ನಮ್ಮದು ಫ್ಯೂಚರ್ ಪ್ಲ್ಯಾನ್ ಇದೆ. ನೋಡೋಣ, ದೇವರು ನಮಗೆ ಸಾಥ್ ಕೊಟ್ಟರೆ, ನಮ್ಮ ಡಾನರ್ಸ್ ನಮಗೆ ಸಾಥ್ ಕೊಟ್ಟರೆ ಇನ್ನೂ ಹೆಚ್ಚಾಗಿ ನಾವು ಮಾಡೋಕ್ಕೆ ತಯಾರಿದ್ದೀವಿ. ಸರ್, ಗೌರ್ಮೆಂಟಿಂದ ಏನೋ ನಿಮ್ಗೇನ ಹೆಲ್ಪಿಂಗ್ ಮಾಡೋದಕ್ಕೆ ಏನೋ ಮುಂದೆ ಬಂದಿದ್ದಾರಾ, ಅಥವಾ ಬೇರೆ ಯಾರನ್ನ ಹೆಲ್ಪಿಂಗ್ ಮಾಡ್ತೀವಿ ಅಂತ ಏನೋ ಮುಂದೆ ಬಂದಿದ್ದಾರಾ? ಇಲ್ಲ, ಇನ್ನೂ ತನಕ ನಾವು ಗೌರ್ಮೆಂಟ್ ಕಡೆ ಹೋಗಿಲ್ಲ. ಯಾಕಂದ್ರೆ ಎನ್ ಜಿ ಒ ಅಂದರೆ ನಾನ್ ಗೌರ್ಮೆಂಟಲ್ ಆರ್ಗನೈಸೇಷನ್ ನಮ್ದು ಇರೋದು, ನಾವು ಗೌರ್ಮೆಂಟ್ಗೆ ಯಾವಾಗ ಅಪ್ರೋಚ್ ಮಾಡಿಲ್ಲ. ಇದು ಇದಕ್ಕೆ ಆಮೇಲೂ ಮಾಡಲ್ಲ ನಾವು, ಯಾಕಂದ್ರೆ ನಮ್ಮ ಕೈಯಿಂದ ಎಷ್ಟಾಗತ್ತೆ, ನಮಗೆ ಕಾರ್ಪೊರೇಟ್ ಕಂಪನಿ ನಮ್ಮ ಜೊತೆನಲ್ಲಿ ಕೈ ಜೋಡಿಸಿ ಮಾಡಿದ್ರೆ ನಾವು ಮಾಡೋಕ್ಕೆ ತಯಾರಿದ್ದೀವಿ. ಗೌರ್ಮೆಂಟಿಂದ ನಮಗೆ ಸಹಾಯ ಬೇಡ, ನಾವು ಮಾಡೋಕ್ಕೆ ಸಿದ್ಧವಾಗಿದ್ದೀವಿ, ನಾವು ಮಾಡ್ಕೊಂಡು ಹೋಗ್ತೀವಿ. ಬೇರೆ ಯಾರನ್ನ ನಿಮ್ಗೆ ಹೆಲ್ಪ್ ಮಾಡ್ತೀವಿ, ಏನೋ ನಾವು ನಮ್ಮ ಕೈಲಾದಷ್ಟು ನಾವು ಸಹಾಯ ಮಾಡ್ತೀವಿ ಅಂತಂದ್ರೆ ಮುಂದೆ ಬಂದ್ರೆ ನೀವು ತಗೋಬೋದಲ್ಲ? ಇಲ್ಲ, ಇಂಡಿವಿಜುವಲ್ ಯಾರಾದರೂ ಬಂದರೆ ಸಹಾಯ ಮಾಡ್ತೀವಿ. ಅವ್ರ ಕೈಯಿಂದ ಏನು ಒಂದು ಉಪ್ಪು ಪ್ಯಾಕೆಟ್ ಕೊಡ್ತೀವಿ ಅಂದ್ರೂ ಓಕೆ, ಒಂದು ಅಕ್ಕಿ ರೈಸ್ ಬ್ಯಾಗ್ ಕಲಸಿ ಕೊಡ್ತೀವಿ ಅಂದ್ರೂ ಅದೂ ಓಕೆ. ಅವ್ರ ಪ್ರಕಾರ ಯಾವ ಥರ ಅವರು ಡೊನೇಟ್ ಮಾಡ್ತಾರೆ ಅದು ನಾವು ತಗೊಳಕ್ಕೆ ಆಕ್ಸೆಪ್ಟ್. ನಿಮ್ಮ ಮೊಬೈಲ್ ನಂಬರ್ ಹೇಳ್ಬಿಡಿ. 9741906021. ಥ್ಯಾಂಕ್ ಯು ಸರ್. ತಾವ ಎಲ್ಲಿಂದ ಬಂದಿದ್ದೀರಾ? ನಾನು ಬಳ್ಳಾರಿ ಡಿಸ್ಟ್ರಿಕ್ಟ್ ಹೊಸಪೇಟೆ ತಾಲೂಕಿನಿಂದ ಬಂದಿದ್ದೀವಿ. ಇಲ್ಲಿ ಇಂದ್ರಗಾಂಧಿ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹುಡುಗನ ಕರ್ಕೊಂಡು ಬಂದಿದ್ದೀವಿ ಸರ್. ಇಲ್ಲಿ ನಮ್ಮದು ಊಟಕ್ಕೆ ಭಾಳ ಒಳ್ಳೆಯ ಸಹಾಯ ಮಾಡ್ತಿದ್ದಾರೆ. ರೋಟಿ ಚಾರಿಟಿ ಟ್ರಸ್ಟ್ ಕಡೆಯಿಂದ ಅವ್ರಿಗೆ ಧನ್ಯವಾದವನ್ನು ಅರ್ಪಿಸಿದ್ದೀವಿ. ಸುಮಾರು ಎಷ್ಟು ದಿನದಿಂದ ನೀವು ಇಲ್ಲಿ ಬಂದು ಊಟ ತಗೊಂತ ಇದ್ದೀರಾ? 15 ದಿನ ಸರ್. 15 ದಿನದಿಂದ. ನಿಮ್ಗೆ ಯಾಕೆ ಗೊತ್ತಾಯ್ತು ಇಲ್ಲಿ ಊಟ ಕೊಡ್ತಾರೆ ಹೇಗೆ? ರೋಟಿ ಚಾರಿಟೇಬಲ್ ಟ್ರಸ್ಟ್ಗೆ ನೀವು ಏನ್ ಹೇಳಕ್ ಇಷ್ಟಪಡ್ತೀರಾ? ಹೇಳಿದ್ರೆ ಅವ್ರಿಗೆ ತುಂಬಾ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀವಿ. ಥ್ಯಾಂಕ್ ಯು ರೀ. ಯಾಕೆ ಇಷ್ಟಪಡ್ತೀರಾ ಇವತ್ತಿನ ದಿನದಲ್ಲಿ? ಸರ್, ಅವರು ಒಂದು ಒಳ್ಳೆ ಒಂದು ಸಮಾಜದ ಕೊಡುಗೆ ಅಂತ ನಾನು ಭಾವಿಸಿದ್ದೀನಿ. ಇದೇ ರೀತಿ ಎಲ್ಲ ಒಂದು ಮಾನವೀಯತೆ ದೃಷ್ಟಿಯಿಂದ ಇರ್ತಕ್ಕಂತ ಒಂದು ಸಂದೇಶ ಹೋಗುತ್ತೆ ಅವ್ರು ಇರ್ತಕ್ಕಂಥ ಬಡವರಿಗೆ. ಹಾಗೂ ಅವ್ರ ಒಂದು 10 ರೂಪಾಯಿ 20 ರೂಪಾಯಿ ಉಳಿತಾಯ ಆಗುತ್ತೆ. ಅವು ಬಡ ರೋಗಿಗಳು ಎಲ್ಲೋಯಿಂದ ಬಂದಿರ್ತಾರೆ, ಅವ್ರ ಕಷ್ಟಗಳಾಗಿರ್ತಾರಿಂದ ಇದೊಂದು ಒಳ್ಳೆಯ ಸಮಾಜಕ್ಕೆ ಒಂದು ಸಂದೇಶ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ. ಅಂದ್ರೆ ಇಲ್ಲಿ ಒಟ್ಟಾರೆ ನೀವು ಹೇಳ್ಬೇಕಂದ್ರೆ ಇಲ್ಲಿ ಎಲ್ಲಾ ಒಂದೇ, ಜಾತಿ ಭೇದ ಭಾವ ಯಾವುದು ಇಲ್ಲ, ಇಲ್ಲಿ ಎಲ್ಲಾ ಮನುಷ್ಯರೇ ಅನ್ನೋದೊಂದು ತೋರಿಸ್ಕೊಟ್ಟಿದ್ದಾರೆ ಅಂತ ಹೇಳಿ. ಮಾನವೀಯತೆಯನ್ನು ಈಗ ಜಾತಿ ಧರ್ಮ ಭಾಷೆ ಎಲ್ಲದಿದ್ರೂ ಸಹ ನಮ್ಮ ದೇಶ ಎಲ್ಲಾ ಭಾಷೆಗೂ ಜಾತಿ ಧರ್ಮಕ್ಕೆ ಕೊಟ್ಟಿದೆ. ಅದೇ ಸತ್ಯ, ಅವರು ಸತ ಒಂದು ಎಲ್ಲಾ ಧರ್ಮಕ್ಕೆ ಎಲ್ಲಾ ಜಾತಿಯವರಿಗೆ ಸಮಾನವಾಗಿ ಆಹಾರವನ್ನು ನೀಡ್ತಾ ಇದ್ದಾರೆ. ತಮ್ಮ ಹೆಸರು? ಶಿವಕುಮಾರ್ ಸರ್. ಥ್ಯಾಂಕ್ ಯು. ತಮ್ಮ ಹೆಸರು? ರಮೇಶ್ ಅಂತ ಹೇಳಿ. ಹೇಳಿ, ನೀವು ಎಷ್ಟು ದಿನದಿಂದ ಇಲ್ಲಿ ಬಂದು ಊಟಕ್ಕೋಸ್ಕರ ಬರ್ತಾ ಇದ್ದೀರಾ? ನಾವು 15 ದಿವಸ ಇಲ್ಲಿ ಬಂದ್ಬಿಟ್ಟು ಎಷ್ಟೋ ಜನ ಊಟ ಇಲ್ಲ ಅಂತ ಎಷ್ಟೋ ಜನ ವಾಪಸ್ ಹೋಗ್ತಾ ಇದ್ದಾರೆ. ಕೆಲವ್ ಊಟ ಸಿಗುತ್ತೆ, ಕೆಲವ್ ಊಟ ಸಿಗಲ್ಲ ಅಂದ್ರೆ ಅದು ಎಲ್ಲೆಲ್ಲ ಹೋಗ್ತಾರೆ ಅನ್ನದಾನ ಮಾಡಕ್ಕೆ ಅಂತ ಹೇಳ್ಬಿಟ್ಟು. ಅದ್ರ ಬದಲು ಅಟ್ಲೀಸ್ಟ್ ಇಲ್ಲಿ ಬಂದು ಹಾಸ್ಪಿಟಲ್ಗಳಲ್ಲಿ ಪಾಪ ಎಲ್ಲೆಲ್ಲಿಂದ ಬಂದಿರ್ತಾರೆ, ಅವ್ರಿಗೆ ಟೈಮ್ ಸರಿ ಊಟ ಇರಲ್ಲ, ಮಲ್ಗಕ್ ಜಾಗ ಇರಲ್ಲ ಅಂದ್ರೆ ಇವಾಗೆಲ್ಲ ಆಯ್ತು. ಉತ್ತರ ಕರ್ನಾಟಕದಲ್ಲಿ ಬಂದ್ಬಿಟ್ಟು ನೆರೆ ಸಂತ್ರಸ್ತಿಗೆ ಅನ್ಬಿಟ್ಟು ಇಲ್ಲಿಂದ ಬೆಂಗಳೂರಿನ ಸುಮಾರು ಜನ ಹೋಗ್ಬಿಟ್ಟು ಬೆಡ್ಶೀಟು ಅದು ಇದು ಕೊಡಕ್ಕಿಂತ ಹೋಗ್ತಾ ಇದಾರೆ. ಅದ್ರ ಬದಲು ಇಲ್ಲಿರೋರಿಗೆ ಬಂದ್ಬಿಟ್ಟು ಎಷ್ಟೋ ಜನಕ್ಕೆ ಮಲಗಕ್ಕೆ ಬೆಡ್ಶೀಟ್ ಇಲ್ಲ, ಚಾಪೆಗಳಿಲ್ಲ, ಅವ್ರಿಗೆ ಬಂದ್ಬಿಟ್ಟು ನಿಮ್ ಕೈಲಿ ಆದಷ್ಟು ಸಹಾಯ ಮಾಡಿ ಅಂತ ನಾನು ಇನ್ನ ಕೇಳ್ಕೊಂತ ಇದ್ದೀನಿ.
ಇಲ್ಲಿ ರೋಟರಿ ಚಾರಿಟಬಲ್ ಟ್ರಸ್ಟ್ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಇವ್ರೆ ಅವ್ರ ಬಗ್ಗೆ ಏನಿಲ್ಲ ಸರ್, ಒಳ್ಳೆ ಕೆಲಸ ಮಾಡ್ತಿದ್ರೆ ಆದಷ್ಟು ಇನ್ನೊಂದು ಒಳ್ಳೆ ಕೆಲಸ ಮಾಡಲಿ ಅಂದ್ಬಿಟ್ಟು ಹೇಳ್ತಾರೆ. ಥ್ಯಾಂಕ್ ಯು. ಓಕೆ, ಓಕೆ, ಒಂದ್ ನಿಮಿಷ 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 ನಮ್ ಕ್ಯಾಮ್ರಾ ನೋಡ್ಕೊಳ್ಳಿ. ತಮ್ಮ ಹೆಸರು ಹೇಳಿ ಅಮ್ಮ. ಶಾಂತ ಹೇಳಿ. ನಾವು ತುಮಕೂರಿಂದ ಬಂದಿದೀವಿ, ನಮ್ಮ ಪಾಪು ಹುಷಾರಿಲ್ಲ, ಐಸಿಯುಲ್ಲಿ ಅಡ್ಮಿಟ್ ಮಾಡಿದೀವಿ. ಆಯ್ತು, ಅವಾಗೆ ಒಂದು 20 ದಿವಸ ಆಯ್ತು, ಅವತ್ತಿಂದ ಇಲ್ಲಿ ಊಟ ಕೊಡ್ತಾನೆ ಇದ್ದಾರೆ. ನಾವು ಹೋಟ್ಲಲ್ಲೆಲ್ಲ ತಿನ್ಬೇಕು ಅಂದ್ರೆ ನಮ್ಗೆ ತುಂಬಾ ಕಷ್ಟ ಆಗುತ್ತೆ. ಬೆಳಗ್ಗೆ ಟಿಫನ್ ಮಧ್ಯಾಹ್ನ ಊಟ ಟೈಮ್ ಟೈಮ್ ಕರೆಕ್ಟ್ ಆಗಿ ಕೊಡ್ತಾ ಇದಾರೆ. ಇವರಿಂದ ನಮ್ಗೆ ತುಂಬಾ ಒಳ್ಳೇದ. ಇಷ್ಟು ಜನಕ್ಕೆ ಊಟ ಕೊಡ್ಬೇಕು ಅಂದ್ರೆ ಚಿಕ್ಕವರಿಂದ ದೊಡ್ಡವರೆಗೂ ತುಂಬಾ ಕಷ್ಟ ಆಗುತ್ತೆ. ಅಂದ್ರೆ ರೋಟರಿ ಚಾರಿಟೇಬಲ್ ಟ್ರಸ್ಟ್ ಅಂದ್ರೆ ಆ ವತಿಯಿಂದ ನಿಮ್ಗೆ ಒಂದು ಅನ್ನ ಸಂತರ್ಪಣೆ ಮಾಡ್ತಾ ಇದಾರೆ, ಅವ್ರಿಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತಿದ್ದೀರಾ? ಅವ್ರ ಎಷ್ಟೇ ಕೆಲಸ ಇದು ಬಿಟ್ಟು ಬಂದು ಆ ಟೈಮಿಗೆಲ್ಲೇ ಮಾಡ್ಕೊಡ್ತೀವಿ. ಅವ್ರ 3 ವರ್ಷ ಹಿಂಗೆ ಚೆನ್ನಾಗಿರ್ಲಿ, ಇನ್ನ ಸ್ವಲ್ಪ ಜನಕ್ಕೆ ಇನ್ನ ಸ್ವಲ್ಪ ಊಟ ಹಾಕ್ಲಿ, ಚೆನ್ನಾಗಿರ್ಲಿ ಅವರು, ನಮ್ದೆಲ್ಲ ಚೆನ್ನಾಗಿ ನಮ್ ಕಡೆಯಿಂದ ಅವ್ರು ಚೆನ್ನಾಗಿರ್ಲಿ ಅಂತ ಬೇಡ್ಕೊಂಡ್. ತಮ್ಮ ಹೆಸರಮ್ಮ? ಶಾಂತ. ಎಲ್ಲಿಂದ ಬಂದಿರೋದು? ತುಮಕೂರಿಂದ. ಥ್ಯಾಂಕ್ ಯು ಅಮ್ಮ. ಹಾಸ್ಪಿಟಲ್ ಇದೆ, ಟಿಬಿ ಹಾಸ್ಪಿಟಲ್ ಇದೆ, ಮತ್ತು ಇಂದಿರಾ ಗಾಂಧಿ ಚಿಲ್ಡ್ರನ್ಸ್ ಹಾಸ್ಪಿಟಲ್ ಇದೆ, ಮತ್ತು ನ್ಯಾನ್ಸ್ ಇದೆ, ಮತ್ತು ಸಂಜಯ್ ಗಾಂಧಿ ಆಕ್ಷನ್ ಹಾಸ್ಪಿಟಲ್ ಇದೆ. ಯಾಕಂದ್ರೆ ಇದು ಗೌರ್ಮೆಂಟ್ಗೆ ಬರೋದು ಎಲ್ಲರೂ ಪಾಪ ಬಡವರೇ, ಗೌರ್ಮೆಂಟ್ ಇಂದ ಪೇಷಂಟ್ಗೆ ಪ್ರೊವೈಡ್ ಮಾಡ್ತಾರೆ, ಅವ್ರ ಜೊತೆನಲ್ಲಿ ಇರ್ತಾರಲ್ವಾ ಅಟೆಂಡರ್ಸ್, ಅವ್ರಿಗೆ ಪ್ರೊವೈಡ್ ಮಾಡಲ್ಲ ಗೌರ್ಮೆಂಟ್ ಇಂದ. ಪಾಪ ಅವ್ರು ಏನಾರ್ಥ, ಒಂದ್ ಟೈಮ್ ಊಟ ಮಾಡಿದ್ರೆ ಒಂದ್ ಟೈಮ್ ಊಟಕ್ಕೆ ಓದಾಡ್ತಾರೆ. ಇಲ್ಲಿ ಕ್ಯಾಂಟೀನ್ ದೂರ ದೂರ ಇದೆ ಪಾಪ, ಅವ್ರನ್ನ ಒಂದ್ ಟೈಮ್ ಕಾಸು ಇರಲ್ಲ. ಏನೋ ನಾವು ನಮ್ಮ ಫ್ರೆಂಡ್ಸ್ ಎಲ್ಲರೂ ಸೇರಿ ಏನಾದ್ರೂ ಒಂದು ಪುಣ್ಯ ಕೆಲಸ ಮಾಡೋಣ ಅಂತ ತಿಳ್ಕೊಂಡು ಒಂದು 3 ವರ್ಷ ಆಯ್ತು ನಾವು ಇಷ್ಟಾದ್ಮೇಲೆ. ಇನ್ನೂ ತನಕ 3 ವರ್ಷ ಮುಗಿದಿದೆ. ಬೆಳಗ್ಗೆ ಸ್ಟಾರ್ಟ್ ಮಾಡಿ ಒಂದು 1 ವರ್ಷ ಆಗ್ತಾ ಇದೆ. ಅದು ಬೆಳಗ್ಗೆ ಒಂದು ಬೆಳಗ್ಗೆ ಮಧ್ಯಾಹ್ನ ಸೇರಿ ಒಂದು 600 ಜನ ತಿಂತಾರೆ ಸರ್. ಇದರಲ್ಲಿ